ಮಾಡಿದ್ರು. ನಿಯರ್ಲಿ 18 ಇಯರ್ಸ್ ಅವ್ರು ವರ್ಕ್ ಮಾಡಿದ್ದಾರೆ. ನಮ್ಗೆ ಏನೇನು ಅನುಕೂಲ ಆಯ್ತು, ಏನೇನೋ ಪ್ರಾಬ್ಲಮ್ಸ್ ಆಯ್ತು, ಆ ಮಟ್ಟಕ್ಕೆ ಅವ್ರಿಗೆ ಇಳಿಯಕ್ಕಾಗಿಲ್ಲ. ಯಾಕೆ ಇಳಿಯಕ್ಕಾಗಿಲ್ಲ ಅಂದ್ರೆ, ಇವಾಗ ನಾನು ಸ್ಕೂಲ್ ರನ್ ಮಾಡ್ತಾ ಇದ್ದೀನಿ, ಪ್ರೈವೇಟ್ ಸ್ಕೂಲ್ ನಾನು ರನ್ ಮಾಡ್ತಾ ಇದ್ದೀನಿ ಆಸ್ ಎ ಲೇಡಿ. ಇವಾಗ ನಾನು ಬೇಸಿಕ್ಲಿ ನಾನು ಒಂದು ಪ್ರೈಮರಿ ಸ್ಕೂಲ್ ಟೀಚರ್, ಮೈ ಕ್ವಾಲಿಫಿಕೇಶನ್ ವಾಸ್ ಓನ್ಲಿ SSLC TCH. ನಾನು ಮತ್ತೆ ಮಾಡಿಕೊಂಡೆ, ನಾನು ಡಿಗ್ರೀಸ್ ಎಲ್ಲ ನಾನು ಮತ್ತೆ ಕಂಪ್ಲೀಟ್ ಮಾಡಿಕೊಂಡೆ. ಇವಾಗ ಟೀಚರ್ಸ್ 2 ಸ್ಕೂಲ್ಸ್ ಇದೆ ನಂದು, 2 ಬ್ರಾಂಚಸ್ ಇದೆ. ಅದರಲ್ಲಿ ನಿಯರ್ಲಿ 60-70 ಟೀಚರ್ಸ್ ಕೆಲಸ ಮಾಡ್ತಾ ಇದ್ದಾರೆ, 2000 ಮಕ್ಕಳು ಓದ್ತಾ ಇದ್ದಾರೆ ಆಲ್ರೆಡಿ. ಇವಾಗ ಬೇಸಿಕ್ಲಿ ನಾನು ಟೀಚರ್ ಆಗಿನಿಂದ ನನಗೆ ಟೀಚರ್ದು ಏನು ಪ್ರಾಬ್ಲಮ್ ಇದೆ, ಮ್ಯಾನೇಜ್ಮೆಂಟ್ದು ಏನು ಪ್ರಾಬ್ಲಮ್ ಇದೆ, ಎಸ್ಪೆಷಲಿ ಟೀಚರ್ದು ಏನು ಪ್ರಾಬ್ಲಮ್ ಇದೆ, ಅವ್ರ ಸುಖ ಏನು, ಕಷ್ಟ ಏನು, ನೋವು ಏನು, ಅವ್ರದ್ದು ಸ್ಯಾಲ್ರಿ ಪ್ರಾಬ್ಲಮ್ ಏನು, ಲೇಡೀಸ್ಗೆ ಎಷ್ಟು ಪ್ರಾಬ್ಲಮ್ ಇರುತ್ತೆ, ಅದೆಲ್ಲ ನಮಗೆ ಗೊತ್ತಾಗುತ್ತೆ. ಯಾಕೆ ನಾನು ಟೀಚರ್ ಆಗಿನಿಂದ ಗೊತ್ತಾಗೋದು. ನಾನು ಒಂದು ಇಂಜಿನಿಯರು, ಒಂದು ಡಾಕ್ಟರ್, ಒಂದು ಲಾಯರ್, ಒಂದು ಪೊಲಿಟಿಷಿಯನ್ ಆಗಿಬಿಟ್ಟು ಕೂತ್ಕೊಂಡಿದ್ದೆ, ಟೀಚರ್ ಲೆವೆಲ್ಗೆ ನಾನು ಇಳಿಯೋಕ್ಕಾಗ್ತಾ ಇರಲಿಲ್ಲ. ನಮ್ಮದು ಎಷ್ಟು MLC ಅವ್ರು ಬಂದರು, ಬರ್ತಾ ಬರ್ತಾ 25 ಇಯರ್ಸ್ನಲ್ಲಿ ನಾನು ನೋಡಿದ್ದೀನಿ, ಯಾರು ಬರ್ತಾರೆ ಏನೋ ನಮಗೆ ಒಂದು ಗಿಫ್ಟ್ ಸಬ್ಮಿಟ್ ಮಾಡಿಬಿಡ್ತಾರೆ ಟೀಚರ್ಸ್ಗೆ, ಸಮ್ ಅಮೌಂಟೂ ಏನೋ ಗಿಫ್ಟ್ ಮಾಡಿಬಿಟ್ಟು ನೀವು ಓಟ್ ಹಾಕಿ ಅಂದ್ಬಿಡ್ತಾರೆ. ಪಾಪ ಟೀಚರ್ಸ್ ಹೋಗಿ ಸಾರ್ ಯಾರಿಗೆ ಹೇಳ್ತಾರೆ ಅವ್ರಿಗೆ ಓಟ್ ಹಾಕ್ಬಿಡ್ತಾರೆ. ಓಟ್ನಿಂದ ನಮಗೆ ಪ್ರೈವೇಟ್ ಸ್ಕೂಲ್ಸ್ಗೆ ಏನು ಅನುಕೂಲ ಆಯಿತು, ನಮಗೆ ಏನು ಬೆನಿಫಿಟ್ ಸಿಕ್ತು ನಿಮಗೂ ಗೊತ್ತಿರ್ಬೋದು. ನಮ್ಮದು ಯಾರು, ನಮ್ಮ ಟೀಚರ್ಸ್ಗೆ ಏನು ಪ್ರಾಬ್ಲಮ್ ಆಯಿತು, ಪ್ರೈವೇಟ್ ಸ್ಕೂಲ್ಗೆ ಮ್ಯಾನೇಜ್ಮೆಂಟ್ ಏನು ಪ್ರಾಬ್ಲಮ್ ಆಯಿತು, ಯಾರೂ ಅದಕ್ಕೆ ಪಾಯಿಂಟ್ ರೈಸ್ ಮಾಡೇ ಇಲ್ಲ. ಇವಾಗ ನಾವೆಲ್ಲ, ನಾನು ರಿಕ್ವೆಸ್ಟ್ ಮಾಡ್ತೀನಿ ಪ್ರೈವೇಟ್ ಸ್ಕೂಲ್ ಅಸೋಸಿಯೇಷನ್ನಿಂದ, ಅವ್ರಿಗೆ ಡಿಮ್ಯಾಂಡ್ ಮಾಡ್ತೀನಿ, ಈ ಸತಿ ದಯವಿಟ್ಟು ಬೇಸಿಕ್ಲಿ ಒಂದು ಟೀಚರ್ ಆರ್ ಅವ್ರ ಸ್ಕೂಲ್ ಮ್ಯಾನೇಜ್ಮೆಂಟ್ ಅವ್ರು ಏನಾದರೂ ಆ ಲೈನ್ನಲ್ಲಿ ಇರೋರಿಗೆ ಅವಕಾಶ ಕೊಡ್ರಿ. ಅವಕಾಶ ಕೊಟ್ಟರೆ ನಮ್ಮ ಪ್ರಾಬ್ಲಮ್ಸ್ ಅವ್ರಿಗೆ ಅರ್ಥ ಆಗುತ್ತೆ ಏನು ಅಂದ್ಬಿಟ್ಟು. ಇದರಲ್ಲಿ ಒಂದು ಹೆಸರು ಲೋಕೇಶ್ ತಾಲಿಕಟ್ಟೆ ಅಂದ್ಬಿಟ್ಟು ಸಾರ್ದು ಮುಂದೆ ಬಂದಿದೆ. ಸಾರ್ದು ತುಂಬ ಈ ಲೈನ್ನಲ್ಲಿ ಅವ್ರದ್ದು ಸ್ಕೂಲ್ಸ್ ಇದೆ. ಬೇಸಿಕ್ಲಿ ಸಾರು ಒಂದು ಟೀಚರ್ ಕೆಲಸ ಮಾಡಿ ಅದಕ್ಕೆ ಮುಂದಕ್ಕೆ ಬಂದಿದ್ದಾರೆ. ಸಾರ್ದು ಕಾಲೇಜಸ್ ಇದೆ, ಸ್ಕೂಲ್ಸ್ ಇದೆ. ನಾವು ಯೋಚನೆ ಮಾಡ್ತಾ ಇದ್ದೀವಿ ನಿಮ್ಮದು ಅಭಿಪ್ರಾಯ ಅದೇ ಥರ ಇರ್ಬೋದು, ಸಾರಿಗೆ ಅವಕಾಶ ಕೊಟ್ಟು ಆವಾಗದು ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ, ನಮಗೆ ಹೆಲ್ಪ್ ಆಗುತ್ತಾ ಅಂದ್ಬಿಟ್ಟು ಒಂದು ಹೋಪ್ ಆ್ಯಂಡ್ ಕಾನ್ಫಿಡೆನ್ಸ್ ಇಂದ ನಾವು ಸಾರ್ ಕರೆ ನೋಡ್ತಾ ಇದ್ದೀವಿ. ನೀವು ಅದ್ರ ಬಗ್ಗೆ ಯೋಚನೆ ಮಾಡಿ.